ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೋತೀನಿ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಚಂದ್ರಯಾನ 3 ನಿನ್ನೆ ಚಂದ್ರನ ಕಡೆಗೆ ತನ್ನ ಪಯಣವನ್ನು ಆರಂಭಿಸಿದೆ. ಜುಲೈ 14 ಮಧ್ಯಾಹ್ನ 2:35 ಸಮಯಕ್ಕೆ ಶ್ರೀಹರಿಕೋಟಾದಿಂದ ಈ ಲಾಂಚಿಂಗ್ ವೆಹಿಕಲ್ ಚಂದ್ರನ ಕಡೆಗೆ ತನ್ನ ಪ್ರಯಾಣವನ್ನು ಆರಂಭಿಸಿದೆ. 40 ದಿನಗಳ ಪ್ರಯಾಣದ ನಂತರ ಇದು ಚಂದ್ರನನ್ನು ತಲುಪಲಿದೆ. ಈ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಲಿದೆ. ಚಂದ್ರಯಾನ 3 ಯಶಸ್ವಿಯಾಗಿ ಲಾಂಚ್ ಮಾಡಿದ್ದರಿಂದ ನರೇಂದ್ರ ಮೋದಿಯವರು ಶುಭಾಶಯವನ್ನು ಕೋರಿದ್ದಾರೆ. ಚಂದ್ರಯಾನ 3 ಯಶಸ್ವಿಯಾಗಿ ತನ್ನ ಗುರಿಯನ್ನು ತಲುಪಲಿ ಎಂದು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸುಮಾರು 4 ವರ್ಷದ ಹಿಂದೆ ಅಂದರೆ 2019 ಜುಲೈ 22 ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ 2 ಕೂಡ ಲಾಂಚ್ ಮಾಡಲಾಗಿತ್ತು. ಈ ಚಂದ್ರಯಾನ 2 2019 ತನ್ನ ಗುರಿಯನ್ನು ಸೇರದೆ ವಿಫಲವಾಗಿತ್ತು. ಆ ಸಮಯದಲ್ಲಿ ಕೆ ಶಿವನ್ ಅವರು ಅಳುಮುಖದಿಂದ ಬಂದು ಪ್ರಧಾನಿಯವರ ಎದುರು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅಂದರೆ ಚಂದ್ರಯಾನ 2 ವಿಫಲವಾಗಿತ್ತು. ಚಂದ್ರಯಾನ 2 ತನ್ನ ಸಂಪರ್ಕವನ್ನು ಕಳೆದುಕೊಂಡು ಕ್ರ್ಯಾಶ್ ಲ್ಯಾಂಡಿಂಗ್ ಅನ್ನು ಮಾಡಿತ್ತು. ಬಾಹ್ಯಾಕಾಶದಲ್ಲಿ ಭಾರತ ತನ್ನ ವಿಕ್ರಮವನ್ನು ಮೆರೆಯಲು ಚಂದ್ರಯಾನ 3 ಜುಲೈ 14 ಉಡಾವಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಜಪಾನ್ ಕೂಡ ತಾನು ಚಂದ್ರನಿಗೆ ತನ್ನ ರಾಕೆಟ್ ಅನ್ನು ಕಳಿಸಬೇಕು ಎಂದು ಪ್ರಯತ್ನಿಸಿ ಬರೀ ಪರೀಕ್ಷೆಯಲ್ಲೇ ಬ್ಲಾಸ್ಟ್ ಆಗಿದೆ ಎನ್ನುವ ವರದಿಯಾಗಿದೆ. ಈ ಬ್ಲಾಸ್ಟ್ನಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಜಪಾನ್ ಈ ರೀತಿಯಾದಂತಹ ಅಸಫಲ ಪ್ರಯತ್ನದಿಂದ ಪದೇ ಪದೇ ಆಘಾತವನ್ನು ಕೂಡ ಅನುಭವಿಸುತ್ತಿದೆ. ಒಂದು ಕಾಲದಲ್ಲಿ ಜಪಾನ್ ಬಾಹ್ಯಾಕಾಶದ ಲೋಕದಲ್ಲಿ ರಾಜನ ಹಾಗೆ ಮರೆಯುತ್ತಿತ್ತು. ಅಮೆರಿಕದ ಜೊತೆ ಸೇರಿ ಹಲವು ಯೋಜನೆಗಳಿಗೆ ಕೈ ಹಾಕಿತ್ತು. ಆದರೆ ಕಳೆದ ಮಾರ್ಚ್ ಮತ್ತು ಜೂನ್ ತಿಂಗಳಲ್ಲಿಯೂ ಕೂಡ ಇದೇ ರೀತಿಯಾದಂತಹ ದೊಡ್ಡ ಆಘಾತವನ್ನು ಅನುಭವಿಸಿದೆ. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಸಂಶೋಧನೆಯಲ್ಲಿ ಹಿನ್ನಡೆಯನ್ನು ಜಪಾನ್ ಅನುಭವಿಸುತ್ತಿದೆ. ಹೀಗೆ ಭಾರತ ಮಾತ್ರ ತನ್ನ ಹೊಸ ವಿಧವಾದಂತಹ ಸಂಶೋಧನೆಯಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆಯಲು ಪ್ರಯತ್ನಿಸುತ್ತಿದೆ. ಭಾರತದ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಕಡೆ ನಡೆಯುತ್ತಿದೆ. ಈ ಚಂದ್ರಯಾನ 3 ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಗ್ರಾಮದ ಗುರ್ರಪ್ಪ ಎಂಬವರು ಮಿಷನ್ ಕಂಟ್ರೋಲ್ ಸೆಂಟ್ರಲ್ನ ಇನ್ಚಾರ್ಜ್ ಮತ್ತು ಸಪೋರ್ಟ್ ಸಿಸ್ಟಮ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿದ್ದರು ಎಂದು ತಿಳಿದು ಬಂದಿದೆ. ಇವರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಜಂಗಾಲಹಳ್ಳಿಯ ಚನ್ನಪ್ಪಯ್ಯ ಮತ್ತು ತಿಮ್ಮಕ್ಕ ಅವರ ಮಗನಾಗಿ ಇವರು ಜನಿಸಿದ್ದಾರೆ. 2013 ಮಂಗಳಯಾನ, 2019 ಚಂದ್ರಯಾನ 2 ಉಡಾವಣೆಯಲ್ಲೂ ಸಹ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಈಗ ಚಂದ್ರಯಾನ 3 ಉಡಾವಣೆಯಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಮಿಷನ್ ಕಂಟ್ರೋಲ್ ಸೆಂಟ್ರಲ್ನ ಇನ್ಚಾರ್ಜ್ ಮತ್ತು ಸಪೋರ್ಟ್ ಸಿಸ್ಟಮ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಎಂದು ತಿಳಿದು ಬಂದಿದೆ. 2019 ದೇಶದ ಪ್ರಧಾನಿಯಾಗಿದ್ದಂತಹ ನರೇಂದ್ರ ಮೋದಿಯವರು ಕೂಡ ಈ ಗುರ್ರಪ್ಪ ಅವರ ಕೆಲಸವನ್ನು ನೋಡಿ ಶ್ಲಾಘಿಸಿದ್ದರು. ಈ ಚಂದ್ರಯಾನ 3 ಭಾರತದ ಚಂದ್ರನ ಮೇಲಿನ ಅನ್ವೇಷಣೆಗೆ ಬಹಳ ಸಹಾಯವನ್ನು ಮಾಡಲಿದೆ. ಈ ಮೊದಲು ಅಮೆರಿಕ, ರಷ್ಯಾ, ಚೀನಾದಂತಹ ದೇಶಗಳು ತಮ್ಮ ಲ್ಯಾಂಡರ್ಗಳನ್ನು ಚಂದ್ರನ ಮೇಲೆ ಇಳಿಸಿದ್ದಾರೆ. ಇವೆಲ್ಲವೂ ಕೂಡ ಚಂದ್ರನ ಉತ್ತರ ಧ್ರುವದ ಮೇಲಿದೆ. ಭಾರತ ಮಾತ್ರ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಚಂದ್ರಯಾನ 3 ಇಳಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಇಸ್ರೋದ ವಿಜ್ಞಾನಿಗಳಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸೋಣ. ಧನ್ಯವಾದ.